हाय फ्रेंड्स वेलकम बैक टू माय चैनल प्रिया स्कारर कन्नड व्लॉग्स हेगिद्रे एल्लरू नानु चेन्नागिद्दीनि फ्रेंड्स इवत्तु वीडियोदल्लि नानु निमगे ई शीट मास्क अन्नु हेगे यूज माडोदु मत्ते इदर बेनिफिट्स एनु इदन्न याव टाइम अल्लि यूज माडबेकु अन्नोदन्न वन बै वन हेळ्ता होग्तीनि अदक्कू मुंचे नन्न चानल गे यारादरू सब्स्क्राइब माड्कोंडिल्ल अंद्रे सब्स्क्राइब माड्कोळ्ळि मत्ते पक्कदल्ले काणो बेल बटन अन्नु क्लिक माडि इदरिंद यावदे होस वीडियो अपलोड माडिद्रू कूड नोटिफिकेशन निमगे फस्ट् सिगुत्ते नानिल्ली यूज मार्तिरोदु इवत्तु गार्नियर अवरदु सीरम मास्क हाइड्रा बाम फॉर ऑयली टू कॉम्बिनेशन स्किन अंत इदे नंदु कॉम्बिनेशन स्किन आगिरोदरिंद इदन्न चूज माडिदिनि नीवु स्किन टाइप निम्मदु यावदु इरुत्तो नोडिकोंडु अदक्के तक्कनागे तगोळ्ळि इदु 99 रूपीस इदु ग्रीन टी इदे इदरल्लि आमेले इदरिंद यूजस् इदर यूजस् एनु अंद्रे ನಿಮಗೆ ಸ್ಕಿನ್ ಅನ್ನು ತಕ್ಷಣಕ್ಕೆ ಹೈಡ್ರೇಟ್ ಮಾಡುತ್ತೆ ಗ್ಲೋ ಮಾಡುತ್ತೆ ಒಂದು ನ್ಯಾಚುರಲ್ ಆಗಿ ಶೈನಿಂಗ್ ಮಾಡುತ್ತೆ ಅಂದ್ರೆ ನೀವು ಎಲ್ಲಾದರೂ ಅರ್ಜೆಂಟ್ ಆಗಿ ಪಾರ್ಟಿಗೆ ಅಥವಾ ಫಂಕ್ಷನ್ ಗೆ ಹೋಗ್ತಾ ಇರ್ತೀರಾ ಅಂತ ಪಾರ್ಲರ್ ಗೆ ಹೋಗೋಕೆ ಟೈಮ್ ಇಲ್ಲ ಅನ್ನೋರಾದ್ರೆ ಓನ್ಲಿ 15 ಮಿನಿಟ್ಸ್ ಅಷ್ಟೇ ಇದನ್ನ ಅಪ್ಲೈ ಮಾಡ್ಕೊಂಡು ತೆಗೆದು ಬಿಡಬೇಕು ಒನ್ ಟೈಮ್ ಯೂಸ್ ಅಷ್ಟೇ ಇದು ಇದನ್ನ ಯೂಸ್ ಮಾಡೋದರಿಂದ ಹೇಳಿದಂಗೆ ಮುಖ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದನ್ನ ನೋಡಿ ಇಲ್ಲಿ ಆಮೇಲೆ ನೀವೇನ್ ಪಾರ್ಲರ್ ಗೆ ಹೋಗಿ ಏನು ಫೇಶಿಯಲ್ ಎಲ್ಲಾ ಮಾಡ್ಸ್ಕೊಂತಿರಲ್ಲ ಅದರಷ್ಟೇ ಎಫೆಕ್ಟ್ ಕೂಡ ಇದರಿಂದ ಸಿಗುತ್ತೆ ನಿಮಗೆ ಕಡಿಮೆ ದುಡ್ಡಲ್ಲಿ ಕಡಿಮೆ ಟೈಮ್ ಅಲ್ಲಿ ನಮಗೆ ಒಂದು ಚೆನ್ನಾಗಿರೋ ಸ್ಕಿನ್ ಅನ್ನು ನಾವು ಪಡ್ಕೋಬಹುದು ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ಶೀಟ್ ಮಾಸ್ಕ್ ಬಂದ್ಬಿಟ್ಟು ನಮ್ದಲ್ಲ ಅಂದ್ರೆ ಇಂಡಿಯನ್ಸ್ ದಲ್ಲ ಕೊರಿಯನ್ಸ್ ಅವರದು ಇದು ಬೇಸಿಕಲಿ ಕೊರಿಯನ್ ನಿಂದನೇ ಬಂದಿರೋದು ಇದು ನೀವು ಗಮನಿಸಿರ್ತೀರಾ ಕೊರಿಯನ್ ಅವರ ಸ್ಕಿನ್ ಎಷ್ಟು ಗ್ಲಾಸಿ ಶೈನಿ ಮತ್ತೆ ಬೌನ್ಸ್ ಆಗಿರುತ್ತೆ ಅದಕ್ಕೆಲ್ಲ ಕಾರಣನೇ ಈ ಶೀಟ್ ಮಾಸ್ಕ್ ಅಂತಾನೆ ಹೇಳಬಹುದು ತುಂಬಾ ಜನ ಯೂಸ್ ಮಾಡ್ತಾರೆ ಈ ಶೀಟ್ ಮಾಸ್ಕ್ ನ ಇತ್ತೀಚಿನ ದಿನಗಳಲ್ಲಂತೂ ಈ ಶೀಟ್ ಮಾಸ್ಕ್ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಈಗ ನಾವು ಇಂಡಿಯನ್ಸ್ ಕೂಡ ಯೂಸ್ ಮಾಡ್ತಾ ಇದೀವಿ ಇಂಡಿಯನ್ಸ್ ಅಷ್ಟೇ ಅಲ್ಲ ಎಲ್ಲಾ ಕಡೆನೂ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಂತೂ ನಾನು ಪರ್ಸನಲ್ ಆಗಿ ಹೇಳಬೇಕು ಅಂದ್ರೆ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇದೀನಲ್ಲ ಸ್ಕಿನ್ ಅಂತೂ ಇನ್ಸ್ಟಂಟ್ ಆಗಿ ಎಷ್ಟು ಗ್ಲೋ ಬರುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾನು ಈ ಶೀಟ್ ಮಾಸ್ಕ್ ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಅದಕ್ಕೂ ಮುಂಚೆ ನೀವು ಏನಾದರೂ ಮೇಕಪ್ ಮಾಡ್ಕೊಂಡಿದ್ರೆ ಅಥವಾ ಮುಖ ತೊಳೆದೇ ಇದ್ರೆ ಮುಖನ ವಾಶ್ ಮಾಡ್ಕೊಂಡು ಬರಬೇಕು ಇಲ್ಲ ಅಂದ್ರೆ ಆ ಡರ್ಟ್ ಎಲ್ಲಾ ಹಾಗೆ ಮುಖದಲ್ಲಿ ಉಳಿದ್ಬಿಟ್ರೆ ಅದು ಚೆನ್ನಾಗಿ ಆಗಲ್ಲ ನಿಮ್ಮ ಮುಖ ಇವಾಗ ನೋಡಿ ಈ ತರ ಫುಲ್ ಸೀರಮ್ ಇಂದ ಕಂಪ್ಲೀಟ್ ಆಗಿ ಮುಳುಗೋಗಿದೆ ಮಾಸ್ಕ್ ಕಾಣಿಸ್ತಾ ಇದೆ ಅಲ್ಲ ವಿಡಿಯೋದಲ್ಲಿ ನೋಡ್ತಾ ಇದಿರಲ್ಲ ಈ ತರ ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ನೀಟ್ ಆಗಿ ಸ್ಟ್ರೆಚ್ ಮಾಡ್ಕೊಂತ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕು ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಈ ತರ ಶೀಟ್ ಮಾಸ್ಕ್ ಒಳಗಡೆ ಯಾವುದೇ ಏರ್ ಬಬಲ್ಸ್ ಇರದ ಹಾಗೆ ನೀಟ್ ಆಗಿ ಎಳೆದು ಎಳೆದು ಮಾಸ್ಕ್ ಅನ್ನು ಅಪ್ಲೈ ಮಾಡ್ಕೋಬೇಕು ಏರ್ ಬಬಲ್ ಸೇರ್ಕೋಬಾರದು ಮಾಸ್ಕ್ ಒಳಗಡೆ ಈ ಶೀಟ್ ಮಾಸ್ಕ್ ನ ಹಚ್ಚಿಕೊಳ್ಳಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂದ್ರೆ ನೈಟ್ ಟೈಮ್ ಅಲ್ಲಿ ಹಚ್ಚಿಕೋಬಹುದು ಅಂತಾನೆ ಹೇಳ್ತೀನಿ ಯಾಕಂದ್ರೆ ನೈಟ್ ಟೈಮ್ ಅಲ್ಲಿ ಆದ್ರೆ ಇದನ್ನ ಹಚ್ಚಿಕೊಂಡು ಮಲಗಿದ್ರೆ ನಮ್ಮ ಸ್ಕಿನ್ ರೆಸ್ಟ್ ಅಲ್ಲಿ ಇರುತ್ತೆ ಡೇ ಟೈಮ್ ಅಲ್ಲಿ ಆದ್ರೆ ಹೊರಗಡೆ ಡಸ್ಟ್ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀವಿ ಹಾಗಾಗಿ ನೈಟ್ ಟೈಮ್ ನೇ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಇಲ್ಲಿ ನೋಡಿ ಈ ಪ್ಯಾಕೆಟ್ ಒಳಗಡೆ ಇನ್ನ ಎಕ್ಸ್ಟ್ರಾ ಸೀರಮ್ ಎಷ್ಟೊಂದು ಕಲೆಕ್ಟ್ ಆಗಿದೆ ಕೆಳಗಡೆ ನೀವು ಇದನ್ನ ಹಾಗೆ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಯೂಸ್ ಗೆ ಬರುತ್ತೆ ಏನಂದ್ರೆ ಡೈರೆಕ್ಟ್ ಆಗಿ ಹಾಗೆ ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬಹುದು ಇಲ್ಲ ಅಂದ್ರೆ ಕಾಟನ್ ತಗೊಂಡು ಕೂಡ ಅಪ್ಲೈ ಮಾಡ್ಕೋಬಹುದು ಕಾಣಿಸ್ತಾ ಇದೆ ಇಲ್ಲ ನಾನು ತೋರಿಸ್ತಾ ಇದೀನಿ ಎಷ್ಟೊಂದು ಸೀರಮ್ ಸಿಕ್ತು ನನಗೆ ಪ್ಯಾಕೆಟ್ ಒಳಗಡೆಯಿಂದ ಈ ತರ ಉಳಿದಿದ್ನ ನೀವು ನೆಕ್ಕಿಗೆ ಕೈಗೆ ಕಾಲ್ಗೆ ಎಲ್ಲ ಹಚ್ಚಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬಹುದು ಇವಾಗ 15 ಮಿನಿಟ್ಸ್ ಬಿಟ್ಟಿದ್ದೆ ನಾನು 15 ಮಿನಿಟ್ಸ್ ಆದ್ಮೇಲೆ ತೋರಿಸ್ತಾ ಇರೋದು ನಿಧಾನಕ್ಕೆ ಫೇಸ್ ಮಾಸ್ಕ್ ಅನ್ನು ತೆಗಿತೀನಿ ನೋಡಿ ಈಗ ಸ್ಕಿನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸುತ್ತೆ ನನಗೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಇನ್ನ ಸೀರಮ್ ಕೂಡ ಹಾಗೇನೇ ಇದೆ ಮುಖದ ಮೇಲೆ ನೀವು ನೋಡ್ತಾ ಇದ್ರೆ ಅನ್ಕೋತೀನಿ ಇಷ್ಟು ಶೈನಿಂಗ್ ಆಗಿದೆ ನಾನು ಫಸ್ಟ್ ಅಪ್ಲೈ ಮಾಡ್ಕೊಳ್ಳೋಕಿನ ಮೊದಲು ಮತ್ತೆ ಇವಾಗ ನೀವೇ ನೋಡಿದಿರಾ ಇಷ್ಟು ಇನ್ಸ್ಟೆಂಟ್ ಆಗಿ ಗ್ಲೋ ಬಂದಿದೆ ಅಂತ ಆಮೇಲೆ ಈ ಮಾಸ್ಕ್ ತೆಗೆದಾದ ಮೇಲೆ ಬಿಸಾಕ್ಬೇಕು ಇದನ್ನ ಇದು ಒನ್ ಟೈಮ್ ಯೂಸ್ ಗೆ ಅಷ್ಟೇನೆ ಮತ್ತೆ ರೀಯೂಸ್ ಮಾಡೋಕೆ ಬರೋದಿಲ್ಲ ಇದು ಮಾಸ್ಕ್ ತೆಗೆದಾದ ಮೇಲೆ ಉಳಿದಿರೋ ಮುಖದ ಮೇಲೆ ಉಳಿದಿರೋ ಸಿರಮ್ನ 5 ಮಿನಿಟ್ಸ್ ಲೈಟ್ ಆಗಿ ಮಸಾಜ್ ಮಾಡ್ಕೋಬೇಕು ಈ ತರ ಇಲ್ಲ ಹಾಗೇನೂ ಬಿಟ್ಕೋಬಹುದು ಆಮೇಲೆ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು ಲೈಟ್ ಆಗಿ ಮಸಾಜ್ ಮಾಡ್ಕೊಂಡು ಎಲ್ಲಾ ಕಡೆಗೂ ಮಸಾಜ್ ಮಾಡ್ಕೋಬೇಕು ನನ್ನ ಮುಖದಲ್ಲಿ ಆಗಿರೋ ಚೇಂಜಸ್ ಕಾಣ್ತಾ ಇದೆ ಅಂತ ಅನ್ಕೋತಾ ಇದೀನಿ ಫ್ರೆಂಡ್ಸ್ ನಿಮಗೆ ನೀವೇ ನೋಡಿದ್ರಲ್ಲ ಇಷ್ಟೊಂದು ಇನ್ಸ್ಟೆಂಟ್ ಆಗಿ ಗ್ಲೋ ಬಂದಿದೆ ಅಂತ ಇವತ್ತಿನ ನನ್ನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ